ಶ್ರೋತೃಗಳೇ, ಈಗ ಮೈಸೂರು ಜಿಲ್ಲಾಧಿಕಾರಿಗಳಾದ ಶ್ರೀ ಅಭಿರಾಮ್ ಜಿ ಶಂಕರ್ ಅವರಿಂದ COVID-19 ಕುರಿತು ವಿಶೇಷ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರು ಜಿಲ್ಲೆಯ ಅಪ್ಡೇಟ್ಸ್ ಬಗ್ಗೆ ಈಗ ತಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀವಿ. ಜುಬಿಲಿಯಂಟ್ ಸೆಕೆಂಡರಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಎಲ್ಲ ಸೇರಿದಂತೆ 1179 ಜನ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತಿಗೆ ಹೋಮ್ ಕ್ವಾರಂಟೈನ್ ಅನ್ನು. ಮತ್ತು ಒಂದಷ್ಟು ಜನ ಸ್ಮಾಲ್ ನಂಬರ್ ಆಫ್ ಪೀಪಲ್ ಆರ್ ಇನ್ ಹಾಸ್ಪಿಟಲ್ ಅವೈಟಿಂಗ್ ದಿ ಟೆಸ್ಟ್ ರಿಸಲ್ಟ್ಸ್. ಮುಂದುವರೆದು ಈಗ ಎಕ್ಸಿಬಿಷನ್ ಗ್ರೌಂಡಲ್ಲಿ ಈಗಾಗಲೇ ಮಾರ್ಕೆಟ್ ಏನು ಶಿಫ್ಟ್ ಆಗಿದೆ, ರೈತರದ್ದು ಸಂತೆ ಶಿಫ್ಟ್ ಆಗಿದೆ. ಅಲ್ಲಿ ಡಿಸ್ಇನ್ಫೆಕ್ಷನ್ ಟನಲ್ ಅನ್ನು ಮಾಡಲಾಗಿದೆ, ಚಾಲನೆ ಕೂಡ ನೀಡಲಾಗಿದೆ. ಅದರಲ್ಲಿ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ಸಿಂಪಡಿಸುವುದು ಸ್ಪ್ರಿಂಕ್ಲರ್ ಮಿಷಿನ್ಸ್ ಇದೆ. ಸಾರ್ವಜನಿಕರು ಬರುವವರು ಕಡ್ಡಾಯವಾಗಿ ಆ ಒಂದು 10 ಅಡಿ ಉದ್ದದ್ದು ಒಂದು ಟನಲ್ ಇದೆ, ಅದರ ಮೂಲಕ ಜನ ಹಾದು ಹೋಗಬೇಕು. ಅದು ಅವರ ಮೇಲೆ ಮುಖ ಕೆಳಗಡೆ ನೋಡಿ ಕೈ ಎರಡು ಮೇಲೆ ತೋರಿಸ್ಕೊಂಡು ಒಳಗೆ ಹೋದರೆ ಬಹುಶಃ ಎಂಟೈರ್ ಬಾಡಿಯನ್ನು ಆ ಒಂದು ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ಸ್ಪ್ರೇ ಬರುತ್ತೆ. ಸೊ ಇದು ಶ್ರೀ ರಮೇಶ್ ಕಿಕ್ಕೇರಿ ಅವರು ಮತ್ತು ಶ್ರೀ ಹನುಮಂತ್ ಅವರು DRC ಮಾಲ್ಗೆ ಸೇರಿದವರು, ಅವರು ಇಬ್ಬರು ಕೂಡ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಅದೇ ಥರ ಇನ್ನೂ ಕೂಡ ಎರಡು ಕಡೆ KR ಆಸ್ಪತ್ರೆಯಲ್ಲಿ ಮತ್ತು ಲಲಿತಾದ್ರಿಪುರ ಏನು ತರಕಾರಿ ಮಾರ್ಕೆಟಿಗೆ ಇದೆ ಗ್ರೌಂಡ್ಸಲ್ಲಿ, ಅಲ್ಲೂ ಕೂಡ ಈ ಥರ ಎರಡು ಟನಲನ್ನು ಮಾಡಲಿಕ್ಕೆ ಫ್ಯಾಬ್ರಿಕೇಷನ್ ಈಗಾಗಲೇ ತ್ವರಿತಗತಿಯಲ್ಲಿ ನಡೆಯುತ್ತಿದೆ. ಅಲ್ಲೂ ಕೂಡ ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರುವಂಥದ್ದು ಬರ್ತದೆ. ಸೊ ಸಾರ್ವಜನಿಕರು ಕಡ್ಡಾಯವಾಗಿ ಅಲ್ಲಿ ಬರುವಂಥವ್ರು ಅದರ ಮೂಲಕನೇ ಹೋಗಬೇಕು. ಯಾಕೆಂದರೆ ಪ್ರತಿಯೊಬ್ಬರ ಮೇಲೆ ಇರತಕ್ಕಂಥ ಅಕಸ್ಮಾತ್ ವೈರಸ್ ಇದ್ದರೂ ಕೂಡ ಅದನ್ನು ಡಿಸ್ಇನ್ಫೆಕ್ಟ್ ಮಾಡುವಂಥದ್ದು ಇದೆ ಮತ್ತು ಶಿಸ್ತಿನಿಂದ ಅದರ ಒಳಗಡೆಯಿಂದ ಹೋಗಬೇಕು ಅಂತ. ಮತ್ತು ಕೆಲವು ಏರಿಯಾಗಳ ಹೆಸರು ನಾನೀಗ ಹೇಳುವುದಿಲ್ಲ, ಆದರೆ ಮೈಸೂರಲ್ಲಿ ಕೆಲವು ಏರಿಯಾಗಳಲ್ಲಿ ಅನಗತ್ಯವಾಗಿ ಜನ ಎಸ್ಪೆಷಲಿ ಸಂಜೆ ಹೊತ್ತು ಮೇಲೆ ಓಡಾಡ್ತಿದ್ದಾರೆ ಅನ್ನೋ ಒಂದು ಬರ್ತಾ ಇದೆ. ಪೊಲೀಸ್ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ. ಸಾರ್ವಜನಿಕರಲ್ಲಿ ಮತ್ತೆ ಕೇಳ್ಕೊಳ್ತೀವಿ, ಮೈಸೂರಲ್ಲಿ ಇಷ್ಟು ಕೇಸಸ್ ಪತ್ತೆ ಆದರೂ ಕೂಡ ನಿಮಗೆ ಸೀರಿಯಸ್ನೆಸ್ ಬರಬೇಕು, ದಯವಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಇರಬೇಕು. ಮತ್ತು ಟೆಸ್ಟಿಂಗ್ ಕೆಪಾಸಿಟಿಗೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು ಕೆಲವರು ವ್ಯಕ್ತಪಡಿಸ್ತಾ ಇದ್ದರು, ಯಾವುದೇ ರೀತಿಯಲ್ಲಿ ಅನುಮಾನ ಪಡೋದು ಬೇಕಾಗಿಲ್ಲ. ನಮಗೀಗ ಟೆಸ್ಟಿಂಗ್ ಕೆಪಾಸಿಟಿನ ರ್ಯಾಂಪ್ ಅಪ್ ಮಾಡಲಿಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ಆಟೋಮೇಟೆಡ್ RNA ಎಕ್ಸ್ಟ್ರಾಕ್ಟರ್ನ ಸರ್ಕಾರದಿಂದ ಇವತ್ತು ಕೊಡಿಸ್ಕೊಟ್ಟಿದ್ದಾರೆ. ಎಲಾಂಗ್ ವಿತ್ 100 kits RNA ಎಕ್ಸ್ಟ್ರಾಕ್ಟರ್ ಇವತ್ತು ಬಂದಿದೆ. ಸ್ವಲ್ಪ ಬೇಗ ಟೆಸ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು CFTRA ಮೈಸೂರು ಅವರಿಗೆ ಧನ್ಯವಾದ ಹೇಳಬೇಕು. ಅವರು ಎರಡು ಕಿಟ್ಸನ್ನು PCR ಮಿಷಿನ್ಸ್ ಅಂದರೆ ಟೆಸ್ಟಿಂಗ್ ಕಿಟ್ಸನ್ನು ಅವರದು ಸಿಬ್ಬಂದಿ ಟ್ರೈನ್ಡ್ ಸಿಬ್ಬಂದಿಯೊಂದಿಗೆ ನಮಗೆ ಹ್ಯಾಂಡ್ ಓವರ್ ಮಾಡುತ್ತಿದ್ದಾರೆ. ನಮಗೆ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗುದಿಂದ ಏನು ಸ್ಯಾಂಪಲ್ಸ್ ಬರುತ್ತೆ ಬೇಗ ಟೆಸ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಹಲವು ಜನ ದಾನಿಗಳು ಮುಂದೆ ಬರ್ತಿದ್ದಾರೆ ನಮಗೆ ಹೆಲ್ಪ್ ಮಾಡಬೇಕು ಅಂತ. ಕ್ಯಾಶ್ ಆಗಿ ಜಿಲ್ಲಾ ಮಟ್ಟದಲ್ಲಿ ಕೋವಿಡ್ ಫಂಡಿಗೆ ಸಪ್ರೇಟ್ ಆಗಿ ಯಾವುದೂ ಕಲೆಕ್ಷನ್ ಪಾಯಿಂಟ್ ಇಲ್ಲ. ವಿ ಡೋಂಟ್ ಟೇಕ್ ಕ್ಯಾಶ್. CM ರಿಲೀಫ್ ಫಂಡ್ ಅಥವಾ PM ರಿಲೀಫ್ ಗಂಟಿಗೆ ತಾವು ಹಣವನ್ನು ಕೊಡಬೇಕು. ಇಲ್ಲ ನೀವು ಪ್ರಾವಿಷನ್ಸ್ ಆಗಿ ಕೊಡ್ತೀರಿ ಅಂತಿದ್ದರೆ ಡ್ರೈ ರೇಷನ್ಸ್ ಅಕ್ಕಿ ಆಟ ಮತ್ತು ಎಣ್ಣೆ ಈ ಥರ ಡ್ರೈ ರೇಷನ್ಸ್ ಏನಿದೆ ಅದನ್ನು ಕೊಡುವುದಾದರೆ ಮೈಸೂರು ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಬಹುದು. ಇಲ್ಲ ನೀವು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಆಗಿ ಕೊಡ್ತೀವಿ, ಈಗ ಸರ್ಜಿಕಲ್ ಮಾಸ್ಕ್ ಇರ್ಬೋದು ಅಥವಾ N95 ಇರ್ಬೋದು, PPE ಇರ್ಬೋದು, ಅಥವಾ ಬೇರೆ ಹಾಸ್ಪಿಟಲ್ಗೆ ಬೇಕಾದ ಡಿಸ್ಇನ್ಫೆಕ್ಟೆಂಟ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು ಕೊಡುವುದಾದರೆ ದಯವಿಟ್ಟು DHOಗೆ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ನಜರ್ಬಾದಲ್ಲಿ ಅವ್ರ ಕಚೇರಿ ಏನಿದೆ ಅಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಮತ್ತು ಈಗಾಗಲೇ PDS ಅಂದರೆ ಫೇರ್ ಪ್ರೈಸ್ ಶಾಪ್ ನಮ್ಮ ರೇಷನ್ ಪದಾರ್ಥಗಳನ್ನು ಮಾನ್ಯ ಉಸ್ತುವಾರಿ ಸಚಿವರದ್ದು ಒಂದು ಸೂಚನೆ ಮೇರೆಗೆ ಮೊನ್ನೆ ನಾವು ಚಾಲನೆ ಕೊಟ್ಟಿದ್ದೀವಿ. ನಗರದ ಮತ್ತು ಬೇರೆ ಪ್ರದೇಶಗಳೆಲ್ಲರಿಗೂ ಕೂಡ ಮನೆ ಮನೆಗೆ ಸರಬರಾಜು ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ಒಂದು ವಿಷಯದಲ್ಲಿ ಜನ ಯಾವುದೇ ಕಾರಣಕ್ಕೂ ನೀವು ಆತಂಕಕ್ಕೆ ಒಳಗಾಗೋದು ಬೇಡ, ರಶ್ ಆಗೋದು ಬೇಡ, ಜನಸಂದಣಿ ಮಾಡೋದು ಬೇಡ. ನಿಮಗೆ ಏನು ಬೇಕು ಆ ರೇಷನ್ ಕರೆಕ್ಟಾಗಿ 2 ತಿಂಗಳದೇನಿದೆ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸ್ತಾರೆ. OTP ಆಗುವಂಥವರು OTPಯಲ್ಲಿ ವ್ಯವಸ್ಥೆಯಲ್ಲಿ ಕೊಡ್ತೀವಿ. ಎಲ್ಲಿ OTP ಚಾಲನೆ ಆಗುವುದಿಲ್ಲ ಅಂತ ಕಡೆ OTP ಇಲ್ಲದೆ ಅವರಿಗೆ ಕೊಡಲಿಕ್ಕೆ ಸರ್ಕಾರದಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರೂ ಕೂಡ ರೇಷನ್ ಸಿಗಲ್ಲ ಎನ್ನುವ ಒಂದು ಆತಂಕಕ್ಕೊಳಗಾಗಿ ರಸ್ತೆಯಲ್ಲಿ ಗಾಡಿ ನೋಡಿದ ತಕ್ಷಣ 100 ಜನ ಬಂದು ಅದರ ಮೇಲೆ ಬೀಳುವಂಥ ಪರಿಸ್ಥಿತಿ ಏನು ಬೇಡ. ಎಲ್ಲರಿಗೂ ಏನು ರೇಷನ್ ಸಿಗಬೇಕು ಕಡ್ಡಾಯವಾಗಿ ಅದು ಸಿಗ್ತದೆ. KMF ಕೂಡ ಮೊನ್ನೆ ಉಚಿತ ಹಾಲು ವಿತರಣೆ ಪ್ರಾರಂಭ ಆಗಿದೆ. ಅದು ಕೂಡ ಲೋ ಇನ್ಕಮ್ ಗ್ರೂಪ್ ಏರಿಯಾ ಮತ್ತು ನೋಟಿಫೈಡ್ ಮತ್ತು A2B ನೋಟಿಫೈಡ್ ಸ್ಲಮ್ ಏರಿಯಾಸಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಕೊಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಿರುವಂಥ ಜನ ಕೂಡ ತಾಳ್ಮೆಯಿಂದ ನಿಮಗೆ ಏನು ಹಾಲಿನ ಪ್ಯಾಕೆಟನ್ನು KMF ವತಿಯಿಂದ ಮೈಮೂಲ್ ಡೈರಿ ವತಿಯಿಂದ ಕೊಡ್ತಿದ್ದಾರೆ ಅದನ್ನು ಪಡೆದುಕೊಳ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಧನ್ಯವಾದ. COVID-19 ಕುರಿತು ಇದುವರೆಗೂ ಮೈಸೂರು ಜಿಲ್ಲಾಧಿಕಾರಿಗಳಾದ ಶ್ರೀ ಅಭಿರಾಮ್ ಜಿ ಶಂಕರ್ ಅವರಿಂದ ವಿಶೇಷ ಮಾಹಿತಿ ಕೇಳಿದಿರಿ.